ಅಕ್ಟೋಬರ್ 2 ಗಾಂಧಿ ಜಯಂತಿ ಪ್ರಯುಕ್ತ ಲಯನ್ಸ್ ಕ್ಲಬ್ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಕ್ರಮವನ್ನು ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಇನ್ನೊಬ್ಬರು ಮಹತ್ವರು ನಮ್ಮ ದೇಶದಲ್ಲಿ, ಹೆಸರೇನು? ಅವರು ಕೂಡ ಪ್ರಧಾನಿಯಾಗಿದ್ರು, ಲಾಲ್ ಬಹದ್ದೂರ್ ಶಾಸ್ತ್ರಿ. ಅವರ ಎಷ್ಟನೇ ಜನ್ಮದಿನ ಇವತ್ತು? 111ನೇ ಜನ್ಮದಿನ. ಈ ರೀತಿಯಾಗಿರ್ತಕ್ಕಂಥ ಬಹಳ ವಿಶೇಷವಾಗಿರ್ತಕ್ಕಂಥ ಈ ದಿವಸದಲ್ಲಿ ನಾವು ದಿನನಿತ್ಯ ಏನು ಈ ಬಸ್ ನಿಲ್ದಾಣವನ್ನು ಬಳಸ್ತಾ ಇರ್ತೀವಿ. ಬಸ್ ನಿಲ್ದಾಣ ಇಷ್ಟೊಂದು ಸ್ವಚ್ಛವಾಗಿರೋದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಶಿವಮ್ಮ, ಭಾಗ್ಯಮ್ಮ, ಶಾಂತಮ್ಮ ಮತ್ತು ಗುರುನಾಥ. ಲಯನ್ಸ್ ಕ್ಲಬ್ ವತಿಯಿಂದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಕಸದ ಬುಟ್ಟಿಯನ್ನು ವಿತರಿಸುವ ಮೂಲಕ ಸ್ವಚ್ಛತಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ದಿನನಿತ್ಯ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸುವ ಪೌರ ಕಾರ್ಮಿಕರಿಗೆ ಲಯನ್ಸ್ ಕ್ಲಬ್ ವತಿಯಿಂದ ಅಭಿನಂದಿಸಲಾಯಿತು. ವಿಲೇವಾರಿ ಮಾಡುತ್ತೇವೆ. ಉಪಯೋಗಿಸುವ ಪ್ಲಾಸ್ಟಿಕ್ ಬಳಕೆಯನ್ನು ತಗ್ಗಿಸುತ್ತೇವೆ. ದಿನನಿತ್ಯ ಬಳಕೆಯಲ್ಲಿ ಪ್ಲಾಸ್ಟಿಕ್ ಅನ್ನು ಬಳಸದೆ ಪರಿಸರ ಸ್ನೇಹಿ ಕೈಚೀಲ ವಸ್ತುಗಳನ್ನು ಉಪಯೋಗಿಸುತ್ತೇವೆ. ನಾಗರಿಕರಲ್ಲಿ ತ್ಯಾಜದ ದುಷ್ಪರಿಣಾಮಗಳ ಅರಿವು ಮೂಡಿಸಿ ಕಸಮುಕ್ತ ಗ್ರಾಮ ಮತ್ತು ನಗರಗಳನ್ನಾಗಿ ರೂಪಿಸಲು ಶ್ರಮಿಸುತ್ತೇವೆ. ಎಲ್ಲ ಕ್ರಮಗಳನ್ನು ಪಾಲಿಸುವಂತೆ ಪ್ರೇರಿಸುತ್ತೇವೆ. ಸತ್ಯಮೇವ ಜಯತೆ. ಲಯನ್ಸ್ ಕ್ಲಬ್ ಸಂಸ್ಥೆಯ ಅಧ್ಯಕ್ಷರಾದ ರಮೇಶ್ ಅವರು ಮಾತನಾಡಿ, ಸ್ವಚ್ಛತೆ ಕಾಪಾಡಬೇಕು ಅನ್ನೋದು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿ ಅವರ ಆಶಯ. ಎಷ್ಟೋ ಸಂದರ್ಭದಲ್ಲಿ ಸಾರ್ವಜನಿಕ ಸ್ಥಳಗಳಲ್ಲಿ ಸ್ವಚ್ಛತೆ ಕಾಪಾಡಲು ಗಾಂಧೀಜಿಯವರೇ ಖುದ್ದಾಗಿ ಪೊರಕೆ ಹಿಡಿದ ಪ್ರಸಂಗಗಳು ಇತಿಹಾಸದಲ್ಲಿ ದಾಖಲಾಗಿದೆ ಎಂದು ಹೇಳಿದರು. ಬಿಸ್ಕೆಟ್ ಪ್ಯಾಕೆಟ್ ಕವರ್ಗಳು ಒಂದು ಸಲ ಬಳಸಿ ಪ್ಲಾಸ್ಟಿಕ್ ಕವರ್ಗಳನ್ನ ಎಲ್ಲಿ ಬೇಕಾದ್ರೂ ಆಶ್ಚರ್ಯ ಆಯ್ತು. ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಬಿಲ್ ಬರ್ತಾರ, ಇಲ್ಲಿ ಹೊರಗಡೆಯವರು ಗುರುತಿಸಿ ಸನ್ಮಾನ ಮಾಡ್ತಿದ್ದಾರಲ್ಲ ಅಂತೇಳಿ ನಮಗೆ ಬಹಳ ಆಶ್ಚರ್ಯ ಆಯ್ತು, ಮತ್ತೆ ಖುಷಿಯೂ ಆಯ್ತು. ಅದೇ ನಮ್ಮ ಲಯನ್ಸ್ ಕ್ಲಬ್ ನಮಗೆ ಬಹಳ ಒಂದು ಅಭಿಮಾನ ಮಾಡಬಹುದು. ಯಾಕೆಂದ್ರೆ ನಾವು ನಮ್ಮಲ್ಲಿ ಕೆಲಸ ಮಾಡ್ತಾರೆ ಗೊತ್ತಾರೆ ಕಷ್ಟ. ಯಾಕಂದ್ರೆ ಹೊರಗಡೆಯವರು ನಮ್ಮ ಬಸ್ ಸ್ಟ್ಯಾಂಡಲ್ಲಿ ಕೆಲಸ ಮಾಡ್ತಾರೆ ಗುರುತಿಸಿ ಸನ್ಮಾನ ಮಾಡ್ತಿದ್ದಾರೆ, ಅದು ಅತ್ಯಂತ ಸರಳವಾದ ಒಂದು ಪದ್ಧತಿ. ಅದರಿಂದ ಲಯನ್ಸ್ ಕ್ಲಬ್ನವರಿಗೆ ಏನು ಬಹುಶಃ ಇವತ್ತು ಒಂದು ವಿಶೇಷವಾದ ದಿನ ಅಂತ ನಾನು ಅನ್ಕೊಂಡು, ಯಾಕಂತಂದ್ರೆ ಇವತ್ತು ಹೆಸರಲ್ಲಿ ನೋಡ್ತಾ ಇದ್ದೀವಿ ನಾವು ಯಾರಿಗೆ ಸನ್ಮಾನ ಮಾಡ್ತಾ ಇದ್ದೀವಿ ಅಂತಂದ್ರೆ ಯಾರು ಸನ್ಮಾನ ಮಾಡಬೇಕು ಅಂತ ಹೇಳ್ಬಿಟ್ಟು ಅರ್ಜಿ ಹಾಕೊಂಡು ಇಲ್ಲ ಇಂಗ್ಲೇಜ್ ತಂದ್ಕೊಟ್ಟು ನಿಮಗೆ ಸನ್ಮಾನ ಮಾಡಿ ನನಗೆ ಸನ್ಮಾನ ಮಾಡಿ ನಾವು ಇರೋ ಕಾರ್ಯಕ್ರಮವನ್ನು ನಾವು ಕೆಲಸವನ್ನು ಮಾಡಿದ್ದೇವೆ ಏನೇನು ಸಾಧನೆಗಳನ್ನು ಮಾಡಿದ್ದೇವೆ ಅಂತ ಇವತ್ತು ಅಂಥದ್ದೇ ಜಾಸ್ತಿ ಆಗ್ತದೆ. ಆದರೆ ಇವತ್ತು ನಮ್ಮ ಲೈಸೆನ್ಸ್ ಏನು ಮಾಡಿದೆ ಅಂತಂದರೆ ಈಗ ಗುರುತಿಸ್ಕೊಂಡು ಇವತ್ತು ಸಾರ್ವಜನಿಕ ಸೇವೆಯಲ್ಲಿ ಇವತ್ತು ನಮ್ಮ ಪೌರ ಕಾರ್ಮಿಕರು ದಿನನಿತ್ಯ ಯಾವುದನ್ನು ಅಪೇಕ್ಷೆ ಪಡೆದರು ಇವತ್ತು ಇಡೀ ಒಂದು ಸಾರ್ವಜನಿಕ ವಲಯವನ್ನು ಸ್ವಚ್ಛವಾಗಿರ್ತಕ್ಕಂಥ ಕಾರ್ಯವನ್ನು ಇವತ್ತು ಅವರು ನಾವು ಏನನ್ನು ಫಲಪಡಿಸುತ್ತೆ ಅಂತ ಹೇಳ್ತೇನೆ. ಇವತ್ತು ಇವರು ಕಾರ್ಯವನ್ನು ಮಾಡ್ಕೊಂಡು ಬರ್ತಾಯಿದ್ರು ಅಂಥವರನ್ನು ಗುರುತಿಸಿ ಅವರಿಗೆ ನಾವು ಪ್ರೋತ್ಸಾಹ ನೀಡಬೇಕು. ನಮ್ಮ ಚಿಕ್ಕಮಗಳೂರು ಬಸ್ ನಿಲ್ದಾಣದಲ್ಲಿ ಸ್ವಚ್ಛತಾ ಕಾರ್ಯಕ್ರಮದ ಅಂಗವಾಗಿ ಗಾಂಧಿ ಜಯಂತಿ ಅಂಗವಾಗಿ ನಾವು ಇವತ್ತು 4 ಜನ ಪೌರ ಕಾರ್ಮಿಕರು ದಿನ ಬೆಳಗ್ಗೆ ಬಸ್ ಸ್ಟ್ಯಾಂಡನ್ನು ಸ್ವಚ್ಛ ಮಾಡ್ತಕ್ಕಂಥ ನಮ್ಮ ಪೌರ ಕಾರ್ಮಿಕರನ್ನ ಸಹೋದರಿಯರ ಜೊತೆಗೆ
ಸ್ವಚ್ಛತಾ ಕಾರ್ಯಕ್ರಮದಲ್ಲಿ ಲಯನ್ಸ್ ಕ್ಲಬ್ ಸಂಸ್ಥೆಯ ಎಲ್ಲಾ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು.